ಆನೇಕಲ್ ಮಾಜಿ ಸಚಿವರು ಹಾಲಿ ಚಿತ್ರದುರ್ಗ ಸಂಸದರಾದ ಎ ನಾರಾಯಣ ಸ್ವಾಮಿ ನೇತೃತ್ವದಲ್ಲಿ ವಾಜಪೇಯಿರವರ ಹುಟ್ಟುಹಬ್ಬ ಆಚರಣೆಯನ್ನು ಮಾಡಲಾಯಿತು. ರಾಷ್ಟ್ರ ಕಂಡಂತಹ ಮೇರು ವ್ಯಕ್ತಿತ್ವದ ಧೀಮಂತ ನಾಯಕ, ಭಾರತ ರತ್ನ ಮಾಜಿ ಪ್ರಧಾನಿ ಅಜಾತ ಶತ್ರು ಅಟಲ್ ಬಿಹಾರಿ ವಾಜಪೇಯಿಯವರ 96ನೇ ಹುಟ್ಟುಹಬ್ಬವನ್ನು ಬಸವಣ್ಣ ಬೀದಿಯ ಪುರಸಭಾ ಸದಸ್ಯರಾದ ಸುರೇಶ್ ರವರು ವಿಭಿನ್ನವಾಗಿ ವಾಜಪೇಯಿಯವರ ಭಾವಚಿತ್ರ ಇರುವ ನಾಮಫಲಕವನ್ನು ನೆಟ್ಟು ಸಿಹಿ ಹಂಚಿದರು. ಮತ್ತು ಆನೇಕಲ್ ಟೌನ್ನಲ್ಲಿ ಕರ್ನಾಟಕ ರಾಜ್ಯದ ಮಾಜಿ ಸಚಿವರು ಹಾಗೂ ಹಾಲಿ ಚಿತ್ರದುರ್ಗ ಸಂಸದರೂ ಆದ ಎ ನಾರಾಯಣ ಸ್ವಾಮಿಯವರು ಹಾಗೂ ಆನೇಕಲ್ನ ಎಲ್ಲ ಬಿಜೆಪಿ ಮುಖಂಡರ ಮತ್ತು ಕಾರ್ಯಕರ್ತರ ನೇತೃತ್ವದಲ್ಲಿ ಅದ್ದೂರಿಯಾಗಿ ಆಚರಿಸಲಾಯಿತು. ಕಾರ್ಯಕ್ರಮದಲ್ಲಿ ಗಿಡ ನೆಡುವ ಮೂಲಕ ಚಿತ್ರದುರ್ಗ ಸಂಸದರು ನಾರಾಯಣ ಸ್ವಾಮಿ, ಡಾಕ್ಟರ್ ಸಿಬಿ ಮೋಹನ್, ಉಲ್ಲಹಳ್ಳಿ ಶ್ರೀನಿವಾಸ್, ಹರೀಶ್ ರಾವ್, ಶಿವಪ್ರತಾಪ್, ಶಂಕರ್, ಆನಂದ್, ಮಂಜುನಾಥ್, ರಾಜಶೇಖರ್, ಅಜಿತ್, ಪರಮೇಶ್ ಕುಮಾರ್, ಹರೀಶ್, ಬಾಲರಾಜು, ಶ್ರೀನಿವಾಸ್, ಅನಿಲ್, ರಘುನಾಥ್ ರೆಡ್ಡಿ, ಅರ್ಜುನ್, ಮಹೇಶ್, ಪ್ರದೀಪ್, ನಿತಿನ್ ಹಾಗೂ ವಾರ್ಡ್ನ ಇನ್ನಿತರರು ಹಿರಿಯರು ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದರು. ವಿಶ್ವಕ್ಕೆ ಮಾದರಿಯಾಗಿತ್ತು ಅಂತ ಅಟಲ್ ಜಿ ಅವರ ಹುಟ್ಟುಹಬ್ಬವನ್ನ ಆಚರಣೆ ಮಾಡ್ತಾ ವಿಶೇಷವಾಗಿ ಅವರ ಭಾವಚಿತ್ರವನ್ನ ಮತ್ತು ರಸ್ತೆಗೆ ಅವರು ಬಂದ ಸಿಗಿದಾಗ ಹಿಂದೆ ಬಂದ ಸಾರ ಆಗಿದ್ದಾರೆ. ವಿಶ್ವದ ಯಾವುದೇ ಮೂಲೆಯಲ್ಲಿ ಅಟಲ್ ಜಿ ಅವರ ಬಗ್ಗೆ ಯಾರೂ ಮಾತಾಡದಿರೋ ಕಾಲದಲ್ಲಿ ಅವರನ್ನು ಸ್ವಾಗತ ಮಾಡುವಂತಹ ಸಮಾಜ ಇದ್ದಾಗ ಕಿರಣಿತ್ಯಾರಣೆ ಮತ್ತು ಅವರ ಭಾವಚಿತ್ರ ಯಾವುದೇ ಕಾಲದಲ್ಲಿ ಯಾವುದೇ ಸಮಯದಲ್ಲಿ ಯಾವುದೇ ಸ್ಥಳದಲ್ಲಿ ಅವರ ಭಾವಚಿತ್ರ ಇದ್ದಾಗ ನಮ್ಮಿಂದ ಅವರನ್ನು ನೋಡೋದು ಅವರ ಆಶೀರ್ವಾದ ಕೊಡೋದು ಅವರ ನಾಲ್ಕೇ ಸ್ಥಾನದಲ್ಲಿ ನಾವು ಹೋಗ್ತೀವಿ ಅಂತ ಹೇಳಿ ಹೇಳೋದು ಅನೇಕ ಯುವಕರ ಪ್ರೇರಣೆ ಆಗಬೇಕಾಗಿತ್ತು. ಆ ಪ್ರೇರಣೆಗೆ ಬದಲಾಗಿ ಮತ್ತೊಂದು ವಿರೋಧಾಭ್ಯಾಸ ನೋಡಿದ್ರೆ ಖಂಡಿತವಾಗ್ಲೂ ನಮಗೆ ನೋವಾಗ್ತದೆ. ಆದರೆ ಅಟಲ್ ಜಿ ಯಾವುದೇ ಒಂದು ರಾಷ್ಟ್ರೀಯ ನಾಯಕರನ್ನ ದಾರ್ಶನಿಕನ ಫೋಟೋನ ಯಾಕೆ ಹಾಕ್ತೀವಿ ಅಂತ ಹೇಳಿದ್ರೆ ಅವನು ನೋಡಿದ ತಕ್ಷಣ ಅವನ ಬದುಕು ನಮ್ಮ ಮೇಲೆ ಪ್ರಭಾವ ಬೀರಲಿ, ಅವನ ಜೀವನ ನಮ್ಮ ಮೇಲೆ ಪ್ರಭಾವ ಬೀರಲಿ, ಅವರಂತೆ ನಾವು ನಡೆಯೋಣ ಅಂತೇಳಿ ಅನೇಕ ದಾರ್ಶನಿಕರ ಫೋಟೋ ಇರ್ಬೋದು ಜನ್ಮದಿನ ಆಚರಣೆ ಮಾಡ್ತೀವಿ. ಇಂತಹ ಕಾಲಘಟ್ಟದಲ್ಲಿ ನಾವು ಇವತ್ತು ಮೋದಿ ಅವರು ಅಟಲ್ ಜಿ ಅವರ ಜನ್ಮದಿನಾಚರಣೆಯನ್ನ ಬಹಳ ಸರಳವಾಗಿ ಮತ್ತು ಸಜ್ಜರಿತಿಯಾಗಿ ಅವರ ಆಡಳಿತ ಇಡೀ ದೇಶದಲ್ಲಿ ಭ್ರಷ್ಟಾಚಾರದ ಆಡಳಿತ ಯಾವ ರೀತಿ ಕೊಡ್ಬೋದು ಅನ್ನೋದನ್ನ ಅಟಲ್ ಜಿ ದಿನವನ್ನಾಗಿ ಆಚರಣೆ ಮಾಡಿದ್ದಾರೆ. ಆ ಒಂದು ಕಾರ್ಯಕ್ರಮ ಹಮ್ಮಿಕೊಂಡಿದ್ದಕ್ಕೆ ಅನೇಕ ಎಲ್ಲ ಯುವಕರಿಗೆ ಅಟಲ್ ಜಿ ಪ್ರೇರಣೆ ಮೋದಿ ಅವರ ಪ್ರೇರಣೆಯಿಂದ ನಿಮ್ಮ ಸಾಮಾಜಿಕ ಕಳಕಳಿಗಳಿಗೆ ಮತ್ತೊಂದು ಸ್ಫೂರ್ತಿಯಾಗಲಿ ಅಂತ ಹೇಳಿಕೊಂಡು ನಾನು ಮಾತನಾಡುತ್ತೇನೆ. ಒಬ್ಬ ವ್ಯಕ್ತಿಯ ಚಿತ್ರವಲ್ಲ, ಈ ರಾಷ್ಟ್ರದಲ್ಲಿ ಯಾರೂ ಮಾಡಲಾರದೆ ಇರ್ತಕ್ಕಂಥ ಒಂದು ಕೆಲಸ ಮಾಡಿದ್ದಾರೆ. ಜಮ್ಮು ಕಾಶ್ಮೀರದಿಂದ ಕನ್ಯಾಕುಮಾರಿಯವರೆಗೆ ರಸ್ತೆಯನ್ನು ಮಾಡಿದ, ಹೊಸ ರಸ್ತೆಗಳು, ನಾಲ್ಕು ಪದದ ರಸ್ತೆ, ಚತುಷ್ಪಥ ರಸ್ತೆಯನ್ನು ಮಾಡಿದ ಮೊದಲಿಗ ಅವರು. ಅದು ಆ ಕಲ್ಪನೆ ಹೇಗೆ ಬಂತು ಅವರಿಗೆ ನಿಜವಾಗಿಯೂ ಅವರಲ್ಲಿ ಬೇಕಾದಷ್ಟು ಇನ್ನೂ ಕಲ್ಪನೆಗಳಿತ್ತು. ಗಂಗಾ ಕಾವೇರಿಯನ್ನು ಜೋಡಣೆ ಮಾಡಬೇಕು, ನೆಕ್ಸ್ಟ್ ಅವರು ಬಂದಿದ್ದಿದ್ರೆ ಖಂಡಿತವಾಗ್ಲೂ ಮಾಡ್ತಿದ್ರು. ಕೇವಲ ಒಂದು ಮತದಿಂದ ಸೋತನ ಒಬ್ಬ ವ್ಯಕ್ತಿಯವರು ಅದನ್ನು ಅದೇ ರೀತಿಯಲ್ಲಿ ಸಂತೋಷದಿಂದಲೇ ಸ್ವೀಕಾರ ಮಾಡಿ ಯಾವುದೇ ದುಃಖ ದುಮ್ಮಾನಗಳನ್ನು ತೋರಿಸ್ಕೊಡದೆ ರಾಷ್ಟ್ರನ ಹೇಗೆ ಮುನ್ನಡೆಸಬೇಕು ಅಂತ ಬೇರೆ ಪಕ್ಷಗಳಿಗೂ ಸಹ ಸಹಕಾರವನ್ನು ಕೊಟ್ಟು ದೇಶದ ಅಭಿವೃದ್ಧಿಯನ್ನೇ ಯಾವಾಗಲೂ ಚಿಂತನೆ ಮಾಡ್ತಾ ಇರ್ತಕ್ಕಂಥ ವ್ಯಕ್ತಿಯವರು ಬ್ರಹ್ಮಚಾರಿ. ಆದರೆ ಅವರು ನಡೆಸಲಿಕ್ಕೆ ಮುಖ್ಯವಾದ ಒಂದು ಕಾರಣ ಅವರ ಕವಿ ಹೃದಯ.
ಅತ್ಯಂತ ದೊಡ್ಡ ಕವಿ ಅವರು ಅಂತ ಕವಿ ಹೃದಯ ಏನೋ ಎಲ್ಲರನ್ನೂ ತೋರಿಸ್ಕೊಂಡು ಹೋಗ್ತಾರೆ. 18 ಪಕ್ಷಗಳನ್ನ ಒಂದೇ ಸರಿ ಅಂದರೆ ಎಲ್ಲ ಕಪ್ಪೆಗಳನ್ನು ಒಂದೇ ತಕಡಿಲಿ ಹಾಕಿ ಎಳ್ಕೊಂಡು ಹೋಗ್ಬೇಕು ಇಡೀ ರಾಷ್ಟ್ರ. ಆ ರೀತಿ ಮಾಡಿ 5 ವರ್ಷನ ಸಾಧನೆ ಮಾಡಿ ಆ ಸಾಧನೆಯಲ್ಲಿ ಎಲ್ಲ ಪ್ರಗತಿಯನ್ನು ತೋರಿಸ್ತಕ್ಕಂಥ ಒಬ್ಬನೇ ವ್ಯಕ್ತಿ ಅಂತಂದರೆ ಅಟಲ್ ಬಿಹಾರಿ ವಾಜಪೇಯಿ. ಅವರ ಜನ್ಮದಿನಾಚರಣೆಯನ್ನು ಸರಳವಾಗಿ ಆಚರಿಸಿ ಎಲ್ಲರಿಗೂ ತುಂಬ ಮನಸ್ಸು ನಿಜವಾಗಲೂ ಮನಸ್ಸಿಂದ ಬಂದಿದ್ದೀವಿ. ಮನಸ್ಪೂರ್ವಕವಾಗಿ ಬಂದು ಅವ್ರು ಯಾರಿಗೂ ಒತ್ತಾಯಕ್ಕೆ ಬಂದಿಲ್ಲ, ಮನಸ್ಪೂರ್ವಕವಾಗಿ ಬಂದು ಈ ಒಂದು ಸಮಾರಂಭಗಳಲ್ಲಿ ಸಂತೋಷದಿಂದ ಪಾಲ್ಗೊಳ್ತಾ ಇದ್ದೀವಿ. ಹಾಗೆ ಅವರನ್ನು ನೆನೆಯುತ್ತಾ ನಾವು ಅವರ ಮಾರ್ಗದರ್ಶನವನ್ನು ಯೋಚನೆ ಮಾಡ್ತಾ ಈ ರಾಷ್ಟ್ರವನ್ನು ನಿರ್ಮಿಸೋಣ ಎಲ್ಲರಿಗೂ. ಈ ದಿನ ನಮ್ಮ ಅಟಲ್ ಬಿಹಾರಿ ವಾಜಪೇಯಿ ಅವರ 96ನೇ ವರ್ಷದ ಹುಟ್ಟುಹಬ್ಬವನ್ನು ನಮ್ಮ ಆನೇಕಲ್ ಪುರಸಭೆ ವಾರ್ಡ್ ನಂಬರ್ 19ರಲ್ಲಿ ನಮ್ಮ ಎಲ್ಲ ಮತದಾರ ಬಂಧುಗಳು ಹಾಗೂ ನಮ್ಮ BJP ಕಾರ್ಯಕರ್ತರು ಈ ಒಂದು ಅಟಲ್ ಬಿಹಾರಿ ವಾಜಪೇಯಿ ಅವರ ಒಂದು ಬೋರ್ಡ್ನ ಉದ್ಘಾಟನೆ ಮಾಡೋದಕ್ಕೋಸ್ಕರ ನಮ್ಮ ಚಿತ್ರದುರ್ಗದ ಸಂಸ್ಥಾನದ ಎ ನಾರಾಯಣ ಸ್ವಾಮಿ ಅವರು ಮತ್ತು ನಮ್ಮ ಡಾಕ್ಟರ್ ಸಿ ಬಿ ಮೋಹನ್ ಅವರು ಹಾಗೂ ಉಳ್ಳಲ್ಲಿ ಶ್ರೀನಿವಾಸ್ ಅವರು ಬಂದು ಈ ಒಂದು ಕಾರ್ಯಕ್ರಮವನ್ನು ಉದ್ಘಾಟನೆ ಮಾಡಿ ಇನ್ನು ಮುಂದಿನ ದಿನಗಳಲ್ಲಿ ಉತ್ತಮ ಕಾರ್ಯಕ್ರಮಗಳನ್ನು ಒಂದು ಆಯೋಜನೆ ಮಾಡಬೇಕು ಮತ್ತು ಸಮಾಜ ಸೇವೆ ಅಂತ ಕಾರ್ಯಕ್ರಮಗಳು ಮಾಡಬೇಕು ಅಂತೇಳಿ ನಮ್ಮ ಯುವ ಮಿತ್ರರಿಗೆಲ್ಲ ನಮ್ಮ ಸಂಸದ ಚಿತ್ರದುರ್ಗ ಸಂಸದರಾದಂತಹ ನಾರಾಯಣ ಸ್ವಾಮಿ ಅವರು ಹೇಳಿದ್ದಾರೆ. ಇವತ್ತು ಏನು ಇವತ್ತು BJP ಪಕ್ಷ ಇಷ್ಟು ಸುಭದ್ರವಾಗಿ ಬೆಳೀತಾ ಇದೆ ಅಂದರೆ ಅದಕ್ಕೆ ಮೂಲ ಕಾರಣವೇ ನಮ್ಮ ಅಟಲ್ ಬಿಹಾರಿ ವಾಜಪೇಯಿ ಅವರು. ಅವರು ಇವತ್ತು ನಮ್ಮನ್ನೆಲ್ಲ ಅಗಲಿ ಸುಮಾರು 1-2 ವರ್ಷಗಳಾಗಿದೆ. ಅವರನ್ನು ನೆನಪು ಮಾಡಿಕೊಂಡು ಇವತ್ತು ಅವರ 96ನೇ ವರ್ಷದ ಹುಟ್ಟುಹಬ್ಬವನ್ನು ನಾವು ತುಂಬ ಸರಳವಾಗಿ ಆಚರಣೆಯನ್ನು ಮಾಡಿದ್ದೀವಿ. ಈ ಒಂದು ಕಾರ್ಯಕ್ರಮಕ್ಕೆ ನಮ್ಮ ಚಿತ್ರದುರ್ಗದ ಸಂಸದ ನಾರಾಯಣ ಸ್ವಾಮಿ ಅವರು ಸಹಕಾರ ಕೊಟ್ಟು ತುಂಬ ಸಮಯಕ್ಕೆ ಬಂದು ಈ ಒಂದು ಕಾರ್ಯಕ್ರಮವನ್ನು ಉದ್ಘಾಟನೆ ಮಾಡಿಕೊಟ್ಟಿದ್ದಾರೆ. ಅವರಿಗೆ ನಾನು ನಮ್ಮ ವಾರ್ಡ್ ನಂಬರ್ 19ರ ಕಾರ್ಯಕರ್ತರ ಪರವಾಗಿ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೇನೆ. ಏನು ಅಟಲ್ ಬಿಹಾರಿ ವಾಜಪೇಯಿ ಅವರು ನಮ್ಮ ದೇಶದ ರಾಷ್ಟ್ರೀಯತೆ ಮತ್ತು ಹಿಂದುತ್ವವನ್ನು ಕಾಪಾಡಬೇಕು ಅಂತೇಳಿ ಅವರೊಂದು ಅವ್ರದೇ ಆದಂಥ ಒಂದು ತತ್ವ ಸಿದ್ಧಾಂತಗಳನ್ನು ಕೊಟ್ಟಿದ್ದಾರೆ. ಇವತ್ತಿನ ಇಲ್ಲಿ ಸೇರಿರುವಂತಹ ಎಲ್ಲ ಯುವಕರು ಅವರ ತತ್ವ ಸಿದ್ಧಾಂತದ ಮೇಲೆ ನಾವು ಭಾರತೀಯ ಜನತಾ ಪಕ್ಷವನ್ನು ಕಟ್ಟಿ ಇನ್ನೂ ಸುಭದ್ರವಾಗಿ ಬೆಳೆಸಲಿಕ್ಕೆ ಪ್ರಯತ್ನ ಮಾಡ್ತೀವಿ ಅಂತ ಈ ಮೂಲಕ ಹೇಳ್ತಾ ಇದ್ದೀನಿ. ಹಾಗೂ ಈ ಒಂದು ಕಾರ್ಯಕ್ರಮಕ್ಕೆ ಸಂಪೂರ್ಣವಾಗಿ ನನ್ನೊಂದಿಗೆ ನಿಂತು ಸಹಕಾರ ನೀಡಿದಂತಹ ನನ್ನ ಎಲ್ಲ ಯುವ ಮಿತ್ರರಿಗೆ ಮತ್ತು ನನ್ನ ವಾರ್ಡ್ನ ಸದಸ್ಯರುಗಳಿಗೆ ನಾನು ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೀನಿ. ಆನೇಕಲ್ ವರದಿಗಾರರು ಆನಂದ್ ಕುಮಾರ್.